ಓಕೆ, ಬಾಲ್ಯದ ಯಾವ್ದಾದ್ರು ಒಂದು ಮೆಮೊರಿಯನ್ನ ಶೇರ್ ಮಾಡ್ಕೊಬಹುದಾ ಅಭಿಮಾನಿಗಳ ಜೊತೆ, ಏನಾದ್ರು ಒಂಥರಲ್ಲೇ ದುಂಡುತನ ಮಾಡಿರುವಂಥದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ? ಬಾಲ್ಯ, ಓ ಮೈ ಗಾಡ್, ನಾನು ಅದು ಯೋಚನೆ ಮಾಡೋಷ್ಟರೊಳಗೆ ಒಂದು ಟೈಮ್ ಆಗುತ್ತೆ. ಐ ಡೋಂಟ್ ಥಿಂಕ್ ಕಾಲೇಜ್ ಡೇಸ್ ಆಗಿರ್ಬೋದು, ಸ್ಕೂಲ್ ಡೇಸ್ ಆಗಿರ್ಬೋದು, ಏನು ಟೀಚರ್ಸ್ ಬೈದಿದ್ದಾಗಿರ್ಬೋದು, ಹೊಡೆದಿದ್ದಾಗಿರ್ಬೋದು, ಅಮ್ಮ ಹೊಡೆದಿದ್ದಾಗಿರ್ಬೋದು, ಅಮ್ಮ ಹೊಡೆದೇ ಇರ್ತಾರೆ, 100% ಹೊಡೆದಿರ್ತಾರೆ. ನಾ ಇಲ್ಲ, ನನ್ನ ಸ್ಕೂಲಲ್ಲಿ ನಮಗೆ ನಾನು ಓದಿದ ಸ್ಕೂಲಲ್ಲಿ ಮಕ್ಕಳನ್ನ ಬಯಂಗಿರ್ಲಿಲ್ಲ, ಹೊಡೆಯಂಗಿರ್ಲಿಲ್ಲ, ಹೊಡೆಯೋದಂದ್ಮಿ ಚಾನ್ಸೇ ಇಲ್ಲ, ಭಯಂಗೇ ಇರಲಿಲ್ಲ ಇನ್ನು ಹೊಡೆಯೋದಲ್ಲಿ. ಸೊ ಆ ಥರ ನಮ್ಮದು ಏನಿದ್ರು ಪ್ಲೀಸ್ ಡೋಂಟ್ ಡೂ ಇಟ್, ಪ್ಲೀಸ್ ಡೋಂಟ್ ಡೂ ಇಟ್ ಅಷ್ಟೇ ಟೀಚರ್ಸ್ ಮಾಡ್ತಿದ್ದಿದ್ದು. ಸೊ ಆ ಎಕ್ಸ್ಪೀರಿಯೆನ್ಸ್ ನನಗಿರಲಿಲ್ಲ. ಮನೇಲಿ ನಮ್ಮ ಅಮ್ಮಗೆ ನನಗೆ ಎಲ್ಲರ ಮನೇಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಅಂದ ತಕ್ಷಣ ಮಕ್ಕಳಿಗೆ ಓ ಮೈ ಗಾಡ್ ಹೆಂಗೆ ಹೇಳೋದು ಮಮ್ಮಿಗೆ ಏನಾಗುತ್ತೋ ಅಂತಿರುತ್ತೆ. ಇಲ್ಲಿ ನಮ್ಮ ಅಮ್ಮಂಗೆ ಹಂಗಾಗ್ತಿತ್ತು, ಅಯ್ಯೋ ನಾಳೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಆಗುತ್ತೆ, ಟೀಚರ್ ಏನು ಹೇಳ್ತಾರೋ ಅಂತ. ಸೊ ಹಾಗಾಗಿ ನಾನು ಆರಾಮಾಗಿ ಇದ್ದಿದ್ದೇ ಹೇಳ್ತಾರೆ, ಬರೀ ಮಾತು 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 ಅಂತ. ಸೊ ಪ್ರತಿಯೊಂದು ಪೇರೆಂಟ್ ಟೀಚರ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಒಂದೇ ಕಂಪ್ಲೇಂಟ್, ಮಾತಾಡ್ತಾಳೆ ಮಾತಾಡ್ತಾಳೆ ಮಾತಾಡ್ತಾಳೆ.